ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ, ಅಧ್ಯಾಯ 4, ಪುಟ 73-74. ದೇವರ ಬಳಿಗೆ ಸೇರುವುದು, ರಿಟರ್ನ್ ಟು ಗಾಡ್. ಪ್ರಸಂಗಿ 12:7 ಮನುಷ್ಯನ ಸಾವಿನ ವಿಚಾರದಲ್ಲಿ ನಮಗೆ ಮತ್ತೊಂದು ಸ್ವಾರಸ್ಯವುಳ್ಳ ವಿಷಯ ತಿಳಿಸಲ್ಪಟ್ಟಿದೆ. ಜ್ಞಾನಿಯಾದ ಸೊಲೊಮೋನನು ಈ ರೀತಿ ವಿವರಿಸಿದ್ದಾನೆ: ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಲ್ಲಿ ಆತ್ಮ ಸೋಲ್ ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿರುವ ಇಬ್ರಿಯ ಪದವು ಶ್ವಾಸ ಬ್ರೀತ್ ಎಂಬುದಾಗಿಯೂ ಅನೇಕ ಸಂದರ್ಭಗಳಲ್ಲಿ ಭಾಷಾಂತರಿಸಲಾಗಿದೆ. ಅದರ ಮೂಲಾರ್ಥವೇನೆಂದರೆ ಅದು ಒಂದು ಅಗೋಚರ ಶಕ್ತಿ, ದೇವರು ನಡೆಸುವಂಥ ಕಾರ್ಯಗಳಿಗೆ ಸಂಬಂಧಪಟ್ಟಿರುವುದರಿಂದ ಇದು ಆತನ ಅದೃಶ್ಯ ಅಥವಾ ಅಗೋಚರ ಶಕ್ತಿಗೆ ಸೂಚನೆಯಾಗಿರುವುದು. ಸರ್ವ ಜೀವರಾಶಿಗಳನ್ನು ಸೃಷ್ಟಿಸಿ ಕಾಪಾಡುತ್ತಿರುವ ಈ ದೇವರ ಒಂದು ಅದ್ಭುತವಾದ ಅದೃಶ್ಯ ಶಕ್ತಿಯಿಂದಲೇ ಆದಾಮನು ಜೀವ ಶ್ವಾಸವನ್ನು ಹೊಂದಿದ್ದು, ಸತ್ತಾಗ ಮಣ್ಣಿನಿಂದ ಮಾಡಲ್ಪಟ್ಟ ದೇಹವು ಮಣ್ಣಿಗೆ ಸೇರುತ್ತದೆ. ಅದೃಶ್ಯವಾದ ದೇವರ ಶಕ್ತಿಯು ಆತನಿಗೆ ಹಿಂತಿರುಗುತ್ತದೆ, ಸೇರುವುದು ಎಂಬುದಾಗಿ ಉಪಯೋಗಿಸಿರುವ ಈ ವಾಕ್ಯದಲ್ಲಿ ಒಂದು ಮುಖ್ಯವಾದ ಸಾರಾಂಶ ಅಡಕವಾಗಿದೆ. ಮಾನವನು ಎಂದು ಪರಲೋಕದಲ್ಲಿರಲಿಲ್ಲವಾದ್ದರಿಂದ ಅವನು ಅಲ್ಲಿಗೆ ಹಿಂದಿರುಗುವ ಆಗಿಲ್ಲ. ಆದರೂ ಅವನು ಬದುಕುವುದಕ್ಕೆ ಬೇಕಾದ ಶಕ್ತಿಯು ಜೀವ ಶ್ವಾಸದ ಮುಖಾಂತರ ದೇವರಿಂದ ಬರುತ್ತದೆ, ಮತ್ತು ಅವನು ಸತ್ತ ಮೇಲೆ ಅದು ಮತ್ತೆ ದೇವರನ್ನು